ಒಂದೊಂದು ಕಡೆ ಅವರ ಎಕ್ಸ್ಟ್ರಾಡಿನರಿ ಆಕ್ಟಿಂಗ್ ಕೆಪಾಸಿಟಿ, ಇನ್ನೊಂದು ಕಡೆ ಅವರ ಆಳವಾದ ಮಾತುಗಳು, ಅವರ ಉಚ್ಚಾರಣೆ, ಅವರ ಕಣ್ಣುಗಳು, ಅವರ ಹೋಲ್ ವ್ಯಕ್ತಿತ್ವದ ನಾನು ದೊಡ್ಡ ಫ್ಯಾನ್. ನಾನು ಐ ಆಮ್ ಸೋ ಹ್ಯಾಪಿ ಇವತ್ತು ನೀವು ನನ್ನ ಬುಕ್ ಅನ್ನು ರಿಲೀಸ್ ಮಾಡೋದು. ನಾನು ಒಂದು ವಿಷಯ ಹೇಳ್ತೀನಿ, ಅವ್ರು ಹೇಳಿದ್ರು ಆ ಪೇಪರ್ ಸೀನ್ದು, ನಾನು ನಾನು ನೋಡೋದು ಎಲ್ಲ ಯಂಗ್ಸ್ಟರ್ಸ್ ಅಂದ್ರೆ ಹೇಳ್ತೀನಿ, ಮೊದಲು ಅನಂತ್ ಸರಿಂದ ಕಲಿರಿ ನೀವು. ಬರ್ತಾರೆ ಸೆಟ್ಟಿಗೆ ಅನಂತ್ ಸರ್, ಅನಂತ್ ಸರ್ ಸೆಟ್ಟಿಗೆ ಬಂದ್ರೆ ನನ್ನ ಕಾಸ್ಟ್ಯೂಮ್ ಅಲ್ಲಿ ನನ್ನ ಕ್ಯಾಮ್ರಾನಲ್ಲಿ ಎಲ್ಲ ಕೇಳೋದೇ ಇಲ್ಲ. ಫಸ್ಟ್ ಟೈಮ್ ನನ್ನ ಡೈಲಾಗ್ ಸಿಗಲ್ಲಪ್ಪ, ನಾನೇನು ಡೈಲಾಗ್ ಹೇಳ್ಬೇಕು ಅಂತ ಕೇಳ್ತಾರ. ಅವ್ರ ಗಮನ ಎಲ್ಲ ಬರೀ ಅವ್ರ ಪರ್ಫಾರ್ಮೆನ್ಸು, ಅವರ ಡೈಲಾಗು, ಅದಕ್ಕೆ ಅವ್ರ ಕೋಪ ಬರೋದು ಆ ಡೈಲಾಗ್ ಶೀಟ್ ರೆಡಿ ಇಲ್ದಾಗ. ಬಿಕಾಸ್ ಹೀ ನೋಸ್ ಇಸ್ ಕೋರ್ ಥಿಂಗ್ ಇಸ್ ಆಕ್ಟಿಂಗ್. ಅದನ್ನ ಎಷ್ಟು ಸಲ ಹೇಳಿ ಹೇಳಿ ನೋಡ್ತಾರೆ ಅಂದ್ರೆ ಈ ಪದಕ್ಕೆ ಒತ್ತು ಒತ್ತಡ ಕೊಡ್ಬೇಕಾ ಇದಕ್ಕಾ ಅಂತ ಟ್ರೈ ಮಾಡ್ತಾನೆ ಇರ್ತಾರೆ. ನನಗೆ ನೋಡಕ್ ಖುಷಿ ಆಗುತ್ತೆ. ಒಬ್ಬ ಸೀನಿಯರ್ ಆಕ್ಟರ್ ಆಫ್ ಹಿಸ್ ಕ್ಯಾಲಿಬರ್, ಹಿ ರಿಹರ್ಸಲ್ ಸೋ ಮಚ್ ಇನ್ ಹಿಸ್ ಮೈಂಡ್ ಅಂಡ್ ಪ್ರಿಪೇರ್ಸ್ ಫಾರ್ ಎವ್ರಿ ಶಾಟ್. ಅದನ್ನ ನಾನು ಎಲ್ಲ ಎಕ್ಸರ್ಸ್ ಹೇಳ್ತಾ ಇರ್ತೀನಿ, ಪ್ಲೀಸ್ ಫಾಲೋ ಅನಂತ್ ಸರ್ ಇನ್ ದಟ್. ನನ್ನ ವೀಕೆಂಡ್ ರಮೇಶ್ ಚೇರ್ ಬಗ್ಗೆ ಅವ್ರು ಹೇಳಿದಲ್ಲ, ಅವತ್ತು ಹೇಳಿದ್ರು ಐ ಡೂ ಆಲ್ ದಿಸ್ ಬಿಕಾಸ್ ಆ ಎಕ್ಸಲೆನ್ಸ್, ನಾನು ಮಾಡೋದು ಎಲ್ಲದನ್ನೂ ಒಂದು ಎಕ್ಸಲೆನ್ಸ್ ನಾನು ಟ್ರೈ ಮಾಡ್ತೀನಿ ಅಂತ. ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಗೈನ್. ಅಂಡ್ ಜೋಗಿ, ಏನ್ ಅದ್ಭುತವಾಗಿ ನೀವು ಅನಲೈಸ್ ಮಾಡಿದ್ರಿ, ಥ್ಯಾಂಕ್ಸ್ ಜೋಗಿ. ಇದಕ್ಕೆಲ್ಲ ಕಾರಣ ಇವರೇ. ನಾ ಅವ್ರು ಹೇಳಿದಲ್ಲ, ಆ ಜೋಗಿ ಬುಕ್ ರಿಲೀಸ್ ನಡೀತು, ನಾನು ಚೀಫ್ ಗೆಸ್ಟ್ ಆಗಿ ಬಂದಿದ್ದೆ, ಮಾತನಾಡದೆ ಯಾರೋ ಚಪ್ಪಾಳೆ ಬಿದ್ರು ಹತ್ರ ಖುಷಿ ಖುಷಿ ಮೂಡಲಿದ್ದೆ. ಆ ಟೈಮಲ್ಲಿ ಇವರು ಸಮೀರ್ ಅವ್ರನ್ನ, ಜಾವಣ ಅವ್ರನ್ನ, ಸಾವನ್ನ ಜಮೀರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ಸರ್ ಇವರು ಒಂದು ಬುಕ್ ನಿಮ್ಗೆ ಮಾಡಬೇಕು ಅಂತಿದ್ದಾರೆ. ಹಾ ನಾನ್ ಶೋರ್ ಓಕೆ ಅಂತ ಕೈ ಕೊಟ್ಬಿಟ್ಟೆ. ನಿಮ್ಗೆ ಎಚ್ಚರಿಕೆ ಕೊಡ್ತೀನಿ, ಖುಷಿಯಾಗಿದ್ದಾಗ ಏನು ಪ್ರಾಮಿಸ್ ಮಾಡ್ಬೇಕು ಬ್ಯೂಟಿಫುಲ್ ಅಬೌಟ್ ಜೋಗಿ ಇಸ್, ರಮೇಶಲ್ಲಿ ಏನೋ ಒಂದು ಶಕ್ತಿ ಇದೆ, ಸಾವಣ್ಣ ಅವ್ರ ಇನ್ನೊಂದು ಶಕ್ತಿ ಇದೆ, ಇದೆಲ್ಲ ಜಾಯಿನ್ ಮಾಡಿದ್ರೆ ಇನ್ನೂ ಆಗುತ್ತೆ ಅಂತ ಅವ್ರು ಯೋಚಿಸ್ತಾರೆ. ಹಿ ಡಸ್ ಇಟ್ ಕಾನ್ಸ್ಟೆಂಟ್ಲಿ, ಹಿ ಒಂದು ಅದ್ಭುತವಾದ ಬ್ರಿಡ್ಜ್ ಆಗ್ತಾರೆ ಅವರು. ಅಂಡ್ ಇದ್ರ ನಾವು ಬ್ರೈನ್ ಸ್ಟಾರ್ಮಿಂಗ್ ಅಲ್ಲಿ ಕೂತಾಗ ದ ವೇ ಹಿ ಡಿಸಾಲ್ವ್ಸ್ ಹಿಸ್ ಈಗೋ ಇಲ್ಲಿ ಹ್ಯಾಟ್ಸ್ ಆಫ್. ಒಂದು ಈಗೋನ ಡಿಸಾಲ್ವ್ ಮಾಡ್ಬಿಡ್ತಾರೆ ಸರ್ ಅವ್ರು. ಸರ್ ಅವ್ರು 75 ಬುಕ್ ಬರೆದಿದ್ದಾರೆ, ಎಂತ ರೈಟರ್ ಅವರು, ಅದನ್ನೆಲ್ಲ ಸೈಡ್ ಇಟ್ಬಿಟ್ಟು ಹಿ ಜಸ್ಟ್ ವಾಂಟ್ಸ್ ಟು ಹೆಲ್ಪ್, ಹಿ ಜಸ್ಟ್ ವಾಂಟ್ಸ್ ಟು ಸಪೋರ್ಟ್. ಈ ತರ ಮೇ ಯುವರ್ ಡ್ರೈವ್ ಇನ್ಕ್ರೀಸ್. ಥ್ಯಾಂಕ್ ಯು ಜೋಗಿ, ಥ್ಯಾಂಕ್ ಯು. ಅವರು ಪ್ರತಿನಿತ್ಯ ಇದನ್ನ ಡ್ಯಾಶ್ 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 ಮಾಡ್ತಾ ಇದ್ದ, ಅವ್ರು ಪ್ರತಿನಿತ್ಯ ಏನ್ ಮಾಡ್ತಿದ್ದ ಅಂತ ನೀವು ಬರೀಬೇಕು. ಆದರೆ ಒಂದು ದಿನ ಡ್ಯಾಶ್ 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 ಆಯ್ತು, ಅದು ಏನಾಯ್ತು ಅಂತ ನೀವು ಬರೀಬೇಕು. ಅದಾದ್ಮೇಲೆ ಅದರಿಂದ ಅವನು ಡ್ಯಾಶ್ 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 ಮಾಡಕ್ ಶುರು ಮಾಡ್ದ, ಅದರಿಂದ ಇನ್ನೇನು ಮಾಡಕ್ ಶುರು ಮಾಡ್ದ, ಅದರಿಂದ ಇನ್ನೇನು ಮಾಡಕ್ ಶುರು ಮಾಡ್ದ, ಕೊನೆಗೆ ಹೀಗಾಗಿದ್ದಾನೆ ಅನ್ನೋ ಈ 6 ಲೈನ್ಸ್ ಬರೆದ್ರೆ ಯಾವ ಕಥೆ ಬೇಕಾದ್ರೆ ಬರೀಬಹುದು. ಉದಾಹರಣೆಗೆ ಒಬ್ಬ ಇದ್ದ, ಪ್ರತಿದಿನ ಅವನು ಕಾಲೇಜ್ಗೆ ಹೋಗ್ತಾ ಇದ್ದ, ಒಂದು ದಿನ ಅವನ ತಂಗಿ ಮೇಲೆ ಯಾರೋ ಕಣ್ಣಾರಿಸ್ತು, ಅದರಿಂದ ಅವನು ಮಸ್ತ್ ತಗೊಂಡ, ಅದರಿಂದ ಅವ್ನು ದೊಡ್ಡ ರೌಡಿ ಅಲ್ಲ, ಅದರಿಂದ ಈಗ ಇಂಡಿಯಾ ಡಾನ್ ಆಗಿದೆ ಅಂತ ಮುಗಿದ್ರೆ ಅದೊಂದು ಕಮರ್ಷಿಯಲ್ ಸಿನಿಮಾ. ಅಥವಾ ನೀವು ಒಬ್ಬ ಇದ್ದ, ಅವನು ಪ್ರತಿದಿನ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದ, ಒಂದು ದಿನ ಅವನ ಟ್ರೈನ್ ಇಂದ ನೂಕಿದ್ರು, ಅದರಿಂದ ಅವನು ರೊಚ್ಚಿಗಿದ್ದ, ಅದರಿಂದ ಅವನ್ ಮತ್ತೆ ಅವನ ಮಾತೃಭೂಮಿಗೆ ಬಂದ, ಅದರಿಂದ ಅವನು ರೆವಲ್ಯೂಷನ್ ಆದ, ಅದರಿಂದ ನಮ್ಮ ಭಾರತಕ್ಕೆ ಇಂಡಿಪೆಂಡೆನ್ಸ್ ಸಿಕ್ತು ಅಂದ್ರೆ ಅದು ಗಾಂಧಿ ಕಥೆ ಅಲ್ಲ. ಆದ್ರ ನನ್ನ ಪರ್ಸನಲ್ ಇದನ್ನ ಆಯ್ತಂದ್ರೆ ಒಬ್ಬ ರಮೇಶ್ ಅಂತ ಇದ್ದ, ಅವನು ಇದ್ದಾನೆ, ಅವನು ದಿನಾಲು ಕಾಲೇಜ್ ಹೋಗ್ತಾ ಇದ್ದ, ಒಂದು ದಿನ ಒಂದು ಸುಂದರಿಯನ್ನ ನೋಡ್ದ, ಅವ್ರನ್ನ ಮದುವೆ ಅದ, ಅದರಿಂದ ಅವ್ರ ಮನೆ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದ್ರಿಂದ ಇವನ ಗಮನ ಅವನ ಕೆಲಸದ ಮೇಲಿತ್ತು, ಅದರಿಂದ ಅವನ ನಟ ಆದ, ಅದರಿಂದ ಅವನ ನಿರ್ದೇಶಕ ಆದ, ಅದರಿಂದ ವೀಕೆಂಡ್ ವಿತ್ ಶೋ ಮಾಡ್ದ, ಅದರಿಂದ ಈಗ ಪುಸ್ತಕ ಬರ್ದ ಅಂತೆಲ್ಲ ಆಗತ್ತೆ. ಆ ಇನ್ಸೈಟಿಂಗ್ ಇನ್ಸಿಡೆಂಟ್, ಆ ಟ್ರಿಗರ್ ಇದೆಯಲ್ಲ, ಒಂದು ದಿನ ಆ ಸುಂದರಿ ಬಂದಿದ್ದಾರೆ ಅರ್ಚನಾ ಅವರು. ಸೊ ನನಗೆ ಬೆನ್ನೆಲುಬಾಗಿದ್ದು, ನಾನು ಇಷ್ಟೆಲ್ಲ ಕೆಲಸ ಹೇಳಿದ್ರಲ್ಲ ಸರ್, ಸಾರ್ ಸೋ ಬ್ಯೂಟಿಫುಲ್, ನನಗೆ ಒಂದು ಬರ್ತಡೇ ವಿಶ್ ಕಳ್ಸಿದ್ದಾರೆ, ಹೇಳ್ಬೋದಾ ಸರ್? ಸೋ ಕ್ಯೂಟ್, ಅವ್ರ ಜನರಾಸಿಟಿ ಅಂತ ಇದ್ದಾರೆ ಅವ್ರ ಜನ, ಅವ್ರ ಅಂದ್ರೆ ಎಷ್ಟು ವಿಶಾಲವಾದ ಹೃದಯ ಅನಂತನಾಗ್ ಸರ್ ಅವ್ರನ್ನ, ಐ ಲವ್ ಇಟ್. ಸಾವಿರಾರು ಮೆಸೇಜ್ ಬಂದಿದ್ದಾರೆ, ಅದ್ರಲ್ಲಿ ಈ ಮೆಸೇಜ್ ಯಾಕೆ ಸ್ಪೆಷಲ್ ಅಂದ್ರೆ, ಇನ್ನೂ ಏನಾದ್ರು ಸಾಧನೆ ಮಾಡಬೇಕು ಅಂತ ನಿನ್ ತಲೆಯಲ್ಲಿ ಇದ್ರೆ ದಯವಿಟ್ಟು ಬೇಗ ಮಾಡ್ಬಿಡಪ್ಪ ಅಂತ ಬರ್ದಿರೋದು. ಸಿ ಹಿ ಫೀಲ್ ಆ ಗ್ರೇಟ್ನೆಸ್ ಇದೆಯಲ್ಲ, ಅವ್ರು ಎಂತ ದೊಡ್ಡ ಸಾಧಕರು. ನಮ್ಗೆ ಈ ವೀಕೆಂಡ್ ಇದ್ರೆ ಯಾಕೆ ಮುಂದಿನ ಸೀಸನ್ ಡಿಲೇ ಆಗ್ತಿದ್ರೆ, ಆ ಸೀಟಲ್ಲಿ ಇವರೆಲ್ಲ ಕೂತ್ಬಿಟ್ಟಿದ್ದಾರೆ ಸರ್,
ಇನ್ನು ನಾವು ಯಾರನ್ನು ಕರೆಯೋದು ಗೊತ್ತಾಗ್ತಿಲ್ಲ ನಮಗೆ. ಅನಂತನಾಗ್ ಸರ್ ಕೂತು ಅವ್ರು ಹೇಳಿದಂತಹ ಶ್ಲೋಕಗಳು ಹೌ ಟು ಮ್ಯಾಚ್ ದಟ್, ಯಾರನ್ನು ಕೂರಿಸೋದು ನಮ್ ಮೇನ್ ಸಮಸ್ಯೆ ಆಗ್ತದೆ. ಅಲ್ಲಿ ಧರ್ಮಾಧಿಕಾರಿಗಳು ಬಂದ್ಬಿಟ್ರು, ಅನಂತ್ ಸರ್ ಬಂದ್ಬಿಟ್ರು, ಹಿರಿಯರೆಲ್ಲ ಬಂದು ಕೂತ್ಬಿಟ್ಟಿದ್ದಾರೆ ಆ ಚೇರಲ್ಲಿ, ಮತ್ತೆ ಯಾರನ್ನ ಕೂರಿಸಿ ಕೊಂಡಾಡೋದು ಒದ್ದಾಡದ ನಾನು ರಾಹು ಇದ್ದೀನಿ. ಸೊ ಹಾಗಾಗಿ ಇದೆಲ್ಲ ಆಗಿದೆ ಅವ್ರಿಗೆ ಏನ ಅಂತೀರ ಅನಿಸ್ತಿದೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಶ್ರೀಮತಿಯವರು. ಥ್ಯಾಂಕ್ ಯು ಅರ್ಚನ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಯಾರು ಫ್ರೆಂಡ್ಸ್ ಬಂದಿದ್ರು ಎಲ್ರಿಗೂ, ನಿಮ್ಮ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.